ನಮಸ್ಕಾರ ಈ ದಿನ ನಾವು ಸಿಂಧೂ ನಾಗರಿಕತೆಯ ಬಗ್ಗೆ ಚರ್ಚೆ ಮಾಡೋಣ ಮುಖ್ಯವಾಗಿ ಪ್ರಾಚೀನ ನಾಲ್ಕು ಶ್ರೇಷ್ಠ ನಾಗರಿಕತೆಗಳಲ್ಲೊಂದಾಗಿರ್ತಕ್ಕಂಥ ಸಿಂಧೂ ನಾಗರಿಕತೆ ಭಾರತದ ವಾಯುವ್ಯ ಭಾಗದಲ್ಲಿ ಅಭಿವೃದ್ಧಿಗೊಂಡಿರ್ತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ನೋಡ್ತೀವಿ ಇಂಡಸ್ ಸಿವಿಲೈಜೇಷನ್ ಸುನಾಪ್ತ ಏನ್ಸಿಯಂಟ್ four greatest civilizations of the world. This came to flourish on the banks of the river Indus and its tributaries of the northwest frontier of the India. This Sindhu Nagarikate, this was the discovery of Indus civilization in 1921 and 22 is the most important events. This Nagarikateya anveshane ಮತ್ತು ಉತ್ಖನನ 1921-22 ಏನಿದನ್ನ ಸಂಶೋಧಿಸಲಾಯಿತು ಇದೊಂದು ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಘಟನೆ ಅಂತೇಳಿ ನಾವು ನೋಡ್ತಾ ಇರ್ತೀವಿ ಇದು ಭಾರತದ ಇತಿಹಾಸವನ್ನು ಸುಮಾರು 3000 ವರ್ಷಗಳ ಹಿಂದಕ್ಕೆ ತಳ್ಳಲ್ಪಟ್ಟಿರ್ತಕ್ಕಂಥದ್ದನ್ನು ನಾವು ಪುಷ್ಡ್ ಬ್ಯಾಕ್ ಟು ಅವರ್ ಹಿಸ್ಟ್ರಿ ಬೈ 3000 ಇಯರ್ಸ್ ಭಾರತದ ಇತಿಹಾಸವನ್ನು ಸುಮಾರು 3000 ವರ್ಷಗಳಷ್ಟು ಹಿಂದಕ್ಕೆ ತಳ್ಳಲ್ಪಡ್ತೀವಿ ಈಗ ಅದಕ್ಕೂ ಪೂರ್ವದಲ್ಲಿ ನಾವು ವೈದಿಕ ಸಂಸ್ಕೃತಿಯಿಂದ ಭಾರತದ ಇತಿಹಾಸವನ್ನು ಅಧ್ಯಯನ ಮಾಡ್ತಾ ಇದ್ದೀವಿ ಈ ನಾಗರಿಕತೆಯ ಸಂಶೋಧನೆಯೊಂದಿಗೆ ಭಾರತದ ಇತಿಹಾಸದ ಪ್ರಾಚೀನತೆ ಇನ್ನಷ್ಟು ಹಿಂದಕ್ಕೆ ತಳ್ಳಲ್ಪಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ ದ ರಿಮೈನ್ಸ್ ಆರ್ ದ ರುಯಿನ್ಸ್ ಆಫ್ ಇಂಡಸ್ ಸಿವಿಲೈಜೇಷನ್ ವರ್ ಫಸ್ಟ್ ಅಬ್ಸರ್ವ್ಡ್ ಬೈ ಬರ್ನ್ಸ್ ಆ್ಯಂಡ್ ಮ್ಯಾಸನ್ಸ್ ಇನ್ 1856 ಈ ನಾಗರಿಕತೆಯ ಅವಶೇಷಗಳನ್ನು ಮೊಟ್ಟ ಮೊದಲ ಬಾರಿಗೆ 1856 ಈ ವಾಯುವ್ಯ ಭಾರತದಲ್ಲಿ ಆವರಣ ಬಳಿ ರೈಲ್ವೆ ಮಾರ್ಗಗಳ ನಿರ್ಮಾಣ ಕಾರ್ಯದಲ್ಲಿ ತೊಡಗಿರತಕ್ಕಂಥ ಬರ್ನ್ಸ್ ಮತ್ತು ಮ್ಯಾಸನ್ಸ್ ಈ ನಾಗರಿಕತೆಗೆ ಸಂಬಂಧಿಸಿರ್ತಕ್ಕಂಥ ಕೆಲವೊಂದು ಅವಶೇಷಗಳನ್ನು ಮಡಿಕೆಯ ಚೂರುಗಳು ಮತ್ತಿತರ ಅವಶೇಷಗಳನ್ನು ಗುರುತಿಸಿರ್ತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ ಲೇಟರ್ ಆನ್ ಅಲೆಕ್ಸಾಂಡರ್ ಕನಿಂಗ್ಹ್ಯಾಮ್ ಎಕ್ಸಾಮಿನ್ಡ್ ಇಟ್ಸ್ ಹಿಸ್ಟಾರಿಕಲ್ ಐಡೆಂಟಿಟೀಸ್ ಆ ನಂತರದಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣ ಇಲಾಖೆಯ ನಿರ್ದೇಶಕರಾಗಿರ್ತಕ್ಕಂಥ ಅಲೆಕ್ಸಾಂಡರ್ ಕನಿಂಗ್ಹ್ಯಾಮ್ ಇವುಗಳ ಐತಿಹಾಸಿಕ ಮಹತ್ವವನ್ನು ವಿಶ್ಲೇಷಿಸಿರ್ತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ 1921 ದಯಾರಾಮ್ ಸಹನಿ ಎಕ್ಸ್ಕವೇಟೆಡ್ ಎಟ್ ಹರಪ್ಪ ಹರಪ್ಪದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಲ್ಲಿ ಭೂತ್ಖನನವನ್ನು 1921 ನಡೆಸಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ In 1922, R.D. Banerjee excavated Mohenjo-daro. Both of these two archaeologists were directed by Sir John Marshall, Director General of Archaeological Survey of India. ಆ ಸಂದರ್ಭದಲ್ಲಿ ಭಾರತದ ಪುರಾತತ್ವ ಸರ್ವೇಕ್ಷಣೆ ಇಲಾಖೆಯ ಮಹಾನಿರ್ದೇಶಕರಾಗಿರ್ತಕ್ಕಂಥ ಸರ್ ಜಾನ್ ಮಾರ್ಷಲ್ರವರ ನಿರ್ದೇಶನದಲ್ಲಿ ಇವರಿರುವರು ಕೂಡ ಈ ಹರಪ್ಪ ಮತ್ತು ಮಹೇಂಜೊದಾರದಲ್ಲಿ ಭೂ ಉತ್ಖನನವನ್ನು ಕೈಗೊಂಡು ಈ ಒಂದು ಪ್ರಾಚೀನ ನಾಗರಿಕತೆಯ ಮೇಲೆ ಬೆಳಕನ್ನು ಚೆಲ್ಲಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ ಇಲ್ಲಿ ಸಂಗ್ರಹಿಸಿರ್ತಕ್ಕಂಥ ಮಾಹಿತಿಯನ್ನು ಸಂಪೂರ್ಣವಾಗಿ ಕ್ರೋಢೀಕರಿಸಿ ಸರ್ ಜಾನ್ ಮಾರ್ಷಲ್ ಒಂದು ಪ್ರಬಂಧವನ್ನು ಬರೆಯುವುದರ ಮೂಲಕ 1924 ಇಲ್ಲಿಸ್ಟ್ರೇಟೆಡ್ ಲಂಡನ್ ವೀಕ್ಸ್ ಎಂಬ ಪತ್ರಿಕೆಯಲ್ಲಿ ಇದನ್ನು ಪ್ರಕಟಿಸುವುದರ ಮೂಲಕ ಜಗತ್ತಿಗೆ ಸಿಂಧೂ ನಾಗರಿಕತೆಯ ಬಗ್ಗೆ ತಿಳಿ ಹೇಳಿರ್ತಕ್ಕಂಥ ಅಥವಾ ಸಿಂಧೂ ನಾಗರಿಕತೆಯ ಮೇಲೆ ಬೆಳಕನ್ನು ಚೆಲ್ಲಿರ್ತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ ಇದಾದ ನಂತರದಲ್ಲಿ ದೇರ್ ವರ್ ಎ ಲಾರ್ಜ್ ಸ್ಕೇಲ್ ಎಕ್ಸ್ಕವೇಷನ್ಸ್ ಆರ್ ಕಂಡಕ್ಟೆಡ್ ಇನ್ ಮೆನಿ ಪ್ಲೇಸಸ್ ಬೈ ಸರ್ ಜಾನ್ ಮಾರ್ಷಲ್ ಕೆ ಎನ್ ದೀಕ್ಷಿತ್ ಎನ್ ಜಿ ಮುಜುಮ್ದಾರ್ ಮಾರ್ಟಿಮರ್ ವೀಲರ್ ಇ ಮ್ಯಾಕೆ ಅಂಡ್ ಮೆನಿ ಅದರ್ಸ್ ವಿಸ್ತಾ ವಿ ಕೆ ಘೋಷ್ ಎಸ್ ಆರ್ ರಾವ್ ಅಂಡ್ ಮೆನಿ ಆರ್ಕಿಯಾಲಜಿಸ್ಟ್ ಹೂ ಕಂಡಕ್ಟೆಡ್ ಎಲಾಬರೇಟ್ ಎಕ್ಸ್ಕವೇಷನ್ಸ್ ಇನ್ ಮೆನಿ ಪ್ಲೇಸಸ್ ಹಾಗಾಗಿ ಈ ಸಿಂಧೂ ನಾಗರಿಕತೆ ಇನ್ನಷ್ಟು ವಿಸ್ತಾರವನ್ನು ಪಡ್ಕೊಂಡಿರ್ತಕ್ಕಂಥ ಇನ್ನಷ್ಟು ಮಹತ್ವವನ್ನು ಪಡ್ಕೊಂಡಿರ್ತಕ್ಕಂಥದ್ದು ನಾವು ಅಲ್ಲಿ ನೋಡ್ತಾ ಇದ್ದೇವೆ ದ ಫಸ್ಟ್ ಟ್ರೇಸಸ್ ಆಫ್ ಸಿವಿಲೈಜೇಷನ್ ವಾಸ್ ಫೌಂಡ್ ಎಟ್ ಹರಪ್ಪ ಇನ್ ಇಂಡಸ್ ವ್ಯಾಲಿ ಮೊಟ್ಟ ಮೊದಲ ಬಾರಿಗೆ ಈ ನಾಗರಿಕತೆಯ ಅವಶೇಷಗಳನ್ನು ಮತ್ತು ಈ ನಾಗರಿಕತೆಯ ಬಗ್ಗೆ ಉತ್ಖನನವನ್ನು ಹರಪ್ಪದಲ್ಲಿ
ದಯಾರಾಮ್ ಸಾಹ್ನಿ ಅವರು ಕೈಗೊಂಡಿದ್ದ ಸಿಂಧೂ ಸಂಸ್ಕೃತಿ ಅಥವಾ ಸಿಂಧೂ ಕಣಿವೆಯ ಹರಪ್ಪದಲ್ಲಿ ಕೈಗೊಂಡಿದ್ದರಿಂದ ಈ ನಾಗರಿಕತೆಯನ್ನು ನಾವು ಹರಪ್ಪ ನಾಗರಿಕತೆ ಅಥವಾ ಸಿಂಧೂ ಕಣಿವೆಯ ನಾಗರಿಕತೆ ಅಂತೇಳಿ ಕೂಡ ಕರಿತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. 1921 ಇತ್ತೀಚಿನವರೆಗೂ ಕೂಡ ಅನೇಕ ಭೂ ಉತ್ಖನನಗಳು ಜೊತೆಗೆ ಕ್ಷೇತ್ರ ಕಾರ್ಯಗಳು ಇಲ್ಲಿ ವಿಸ್ತೃತವಾಗಿ ನಡೆಯುವುದರ ಮೂಲಕ ಅಧ್ಯಯನಗಳನ್ನು ನಡೆಸುವುದರ ಮೂಲಕ ಸಿಂಧೂ ಸಂಸ್ಕೃತಿಯ ಮೇಲೆ ಆಳವಾಗಿ ಬೆಳಕನ್ನು ಚೆಲ್ಲಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಈ ಹಿನ್ನೆಲೆಯಲ್ಲಿ ಈ ಸಿಂಧೂ ಸಂಸ್ಕೃತಿಯ ನಿವೇಶನಗಳನ್ನು ಮೂರು ಹಂತಗಳಲ್ಲಿ ನಾವು ಗುರುತಿಸ್ತೀವಿ. ಅಥವಾ ಸಿಂಧೂ ಸಂಸ್ಕೃತಿಯನ್ನು ಮೂರು ಹಂತಗಳಲ್ಲಿ ಗುರುತಿಸ್ತೀವಿ ನಾವು. ಪ್ರೀ ಹರಪ್ಪ ಸೈಟ್ಸ್, ಹರಪ್ಪ ಸೈಟ್ಸ್ ಆ್ಯಂಡ್ ಪೋಸ್ಟ್ ಹರಪ್ಪ ಸೈಟ್ಸ್ ಅಂತೇಳಿ ನಾವು ಕರಿತೀವಿ. ಅಂದರೆ ಹರಪ್ಪ ಸಂಸ್ಕೃತಿಯ ಪೂರ್ವಕಾಲದ ನಿವೇಶನಗಳು, ಹರಪ್ಪ ಸಂಸ್ಕೃತಿಯ ನಿವೇಶನಗಳು ಮತ್ತು ಹರಪ್ಪೋತ್ತರ ಕಾಲದ ನಿವೇಶನಗಳು ಅಂತೇಳಿ ಕರಿತೀವಿ. ಅಂದರೆ ಏನು ಈ ಒಂದು ಸಂಸ್ಕೃತಿ ಒಂದು ಉಚ್ಛ್ರಾಯ ಸ್ಥಿತಿಯನ್ನು ಹೊಂದಿತ್ತೋ ಅದಕ್ಕೂ ಪೂರ್ವದಲ್ಲಿದ್ದಂಥ ಕೆಲವೊಂದು ನೆಲೆಗಳು ಕೂಡ ನಮಗೆ ಕಂಡು ಬಂದಿರತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ವಿಶೇಷವಾಗಿ ಪ್ರೀ ಹರಪ್ಪ ಸೈಟ್ಸ್ ಆರ್ ಪೌಂಡ್ ಇನ್ ಕುಲಿ ಸುಕ್ತಜಂಡೂರ್ ಇನ್ ಬಲೂಚಿಸ್ತಾನ್ ಆ್ಯಂಡ್ ಅಂಬ್ರಿ ಜುಖಾರ್ ಇನ್ ಸಿಂಧ್ ಪ್ರಾವಿನ್ಸ್. ಹರಪ್ಪ ಸಂಸ್ಕೃತಿಗಿಂತ ಪೂರ್ವದಲ್ಲಿದ್ದಂಥ ಶಿಲಾಯುಗ ಮತ್ತು ಈ ನಾಗರಿಕತೆಯ ಕಾಲಘಟ್ಟದ ಮಧ್ಯಾವಧಿಯ ಕೆಲವೊಂದು ನಿವೇಶನಗಳು ನಮಗೆ ಈ ಬಲೂಚಿಸ್ತಾನದ ಕುಲಿ ಮತ್ತು ಸುಪ್ತಜಂಡೂರ್ನಲ್ಲಿ ಹಾಗೆ ಸಿನ್ನ ಅಂಬ್ರಿ ಜುಖಾರ್ ಇನ್ನಿತರ ಸ್ಥಳಗಳಲ್ಲಿ ಕೂಡ ನಮಗೆ ದೊರೆತಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ದ ಹರಪ್ಪನ್ ಸೈಟ್ಸ್ ಆರ್ ಫೌಂಡ್ ಇನ್ ಹರಪ್ಪ, ಮಹೆಂಜದಾರೋ, ಲೋತಾಲ್, ಚನ್ನುದಾರೋ ಆ್ಯಂಡ್ ಮೆನಿ ಪ್ಲೇಸಸ್. ಇನ್ನು ಈ ಸಂಸ್ಕೃತಿಯ ಉಚ್ಛ್ರಾಯ ಸ್ಥಿತಿಯನ್ನು ಹೊಂದಿರತಕ್ಕಂಥ ಒಂದು ಕಾಲಘಟ್ಟ ಏನಿದೆಲ್ಲ ಆ ನಿವೇಶನಗಳನ್ನು ನಾವು ಹರಪ್ಪ ನಿವೇಶನಗಳು ಅಂತ ಏನು ಕರಿತೀವೋ ಇವು ಹರಪ್ಪ, ಮಹೆಂಜದಾರೋ, ಲೋತಾಲ್, ಕಾಲಿಬಂಗನ್, ಚನ್ನುದಾರೋ ಇನ್ನು ಅನೇಕ ಸ್ಥಳಗಳಲ್ಲಿ ನಮಗೆ ದೊರೆತಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟು ಪೋಸ್ಟ್ ಹರಪ್ಪನ್ ಕಲ್ಚರ್ ಆರ್ ಪೋಸ್ಟ್ ಹರಪ್ಪನ್ ಸೈಟ್ಸ್. ಅಂದರೆ ಹರಪ್ಪ ಸಂಸ್ಕೃತಿ ವಿನಾಶ ಹೊಂದಿದ ನಂತರದಲ್ಲಿ ಅಥವಾ ನಾಶಗೊಂಡ ನಂತರದಲ್ಲೂ ಕೂಡ ಈ ಸಂಸ್ಕೃತಿಯ ಕೆಲವೊಂದು ಅವಶೇಷಗಳು ಕೆಲವು ಸ್ಥಳಗಳಲ್ಲಿ ನಮಗೆ ಲಭ್ಯವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಆನ್ ದಿ ಬೇಸಿಸ್ ಆಫ್ ಕ್ರೊನಾಲಜಿಕಲ್ ಆರ್ಡರ್ ಕಾಲಾನುಕ್ರಮಣಕ್ಕೆ ಆಧಾರದಲ್ಲಿ ನಾವು ಗಮನಿಸಿದಾಗ ಇವು ರಂಗ್ಪುರ್ ಮತ್ತು ರೋಜ್ಡಿಯಲ್ಲಿ ನಮಗೆ ಹರಪ್ಪೋತ್ತರ ಕಾಲದ ನಿವೇಶನಗಳು ಈ ರಂಗ್ಪುರ್ ಮತ್ತು ರೋಜ್ಡಿಯಲ್ಲಿ ಕಂಡು ಬಂದಿರತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ಗುರುತಿಸ್ತಾ ಹೋಗ್ತೀವಿ. ಇಂಥ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ನಾಗರಿಕತೆಯ ಮೂಲದ ಬಗ್ಗೆ ಯಾರು ಹಾಗಾದರೆ ಈ ನಾಗರಿಕತೆಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಅಥವಾ ಈ ನಾಗರಿಕತೆಯ ಮೂಲ ಪುರುಷರು ಯಾರು, ಹೂ ಆರ್ ದಿ ಆರಿಜಿನ್ ಆಫ್ ದಿ ಇಂಡಸ್ ಸಿವಿಲೈಜೇಷನ್ ಅಂತ ನಾವು ನೋಡ್ತಿದ್ರೆ ದ ಅವೈಲೆಬಿಲಿಟಿ ಆಫ್ ಹ್ಯೂಮನ್ ಸ್ಕೆಲಿಟನ್ಸ್ ಆ್ಯಂಡ್ ಸ್ಕಲ್ಸ್ ಇಂಡಸ್ ಪೀಪಲ್ಸ್ ವರ್ ಹೆಟ್ರೋಜಿನಸ್. ಅಲ್ಲಿ ಸುಮಾರು 26 ಮೃತದೇಹಗಳ ಅಸ್ಥಿ ಪಂಜರಗಳು ನಮಗೆ ಲಭ್ಯವಾಗಿವೆ. ಅವುಗಳ ಅಧ್ಯಯನದ ಆಧಾರದ ಮೇಲೆ ಇದು ಒಂದು ಜನಾಂಗಕ್ಕೆ ಸೇರಿದವರಲ್ಲ, ಹೆಟ್ರೋಜಿನಸ್ ಹೆಟ್ರೋಜಿನಸ್ ಅಂದರೆ ವಿಭಿನ್ನ ಅಥವಾ ಸಮ್ಮಿಶ್ರವಾಗಿರ್ತಕ್ಕಂಥ ಜನಾಂಗಗಳನ್ನು ಅದನ್ನು ಇದು ದೃಢಪಡಿಸ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತೀವಿ. ಬಿ ಎಸ್ ಗುಹಾ ರೆಫರ್ಡ್ 26 ಸ್ಕೆಲಟನ್ಸ್ ಆ್ಯಂಡ್ ಕ್ಲಾಸಿಫೈಡ್ ಇನ್ ಟು 4 ಡಿಫ್ರೆಂಟ್ ರೇಸಿಯಲ್ ಟೈಪ್ಸ್. ಅವುಗಳ ದೇಹ ರಚನೆ ಅಂಗರಚನೆಯನ್ನು ಅಧ್ಯಯನ ಮಾಡಿರ್ತಕ್ಕಂಥ ಬಿ ಎಸ್ ಗುಹಾ ಸಿಂಧೂ ಜನರ ಮೂಲವನ್ನು ಕುರಿತು 4 ಜನಾಂಗಗಳನ್ನಾಗಿ ವಿಭಾಗ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ದೇವರ್ ಪ್ರೋಟೋಆಸ್ಟ್ರಲಾಯ್ಡ್ಸ್, ಮೆಡಿಟರೇನಿಯನ್, ಆಲ್ಫಿನಾಯ್ಡ್ ಆ್ಯಂಡ್ ಮೊಂಗೋಲಾಯ್ಡ್ಸ್ ಅಂತ ಹೇಳಿ ಕರೀತಕ್ಕಂಥದ್ದು ನಾವು ವಿಭಿನ್ನವಾಗಿ ಇಲ್ಲಿ ಲಭ್ಯವಾಗಿರೋದ್ರಿಂದ ಈ 4 ಜನಾಂಗಗಳು ಇಲ್ಲಿ ನೆಲೆಸಿರುವ ಸಾಧ್ಯತೆಗಳಿದೆ ಅಥವಾ ಈ ಅಸ್ಥಿ ಪಂಜರಗಳು ಈ 4 ಜನಾಂಗಗಳಿಗೆ ಸಂಬಂಧಿಸಿದೆ ಅನ್ನೋ ವಿಚಾರವನ್ನು ಬಿ ಎಸ್ ಗುಹಾ ಅಸ್ಥಿ ಪಂಜರಗಳ ಅಧ್ಯಯನದ ಆಧಾರದ ಮೇಲೆ ವಿಶ್ಲೇಷಿಸಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ದ ಕ್ರಾನಿಯೋಲಾಜಿಕಲ್ ಎವಿಡೆನ್ಸ್ ರಿಫ್ಲೆಕ್ಟ್ ನಾಟ್ ಓನ್ಲಿ ಆಫ್ ದ ಡೈವರ್ಸ್ ರೇಷಿಯಲ್ ಎಲಿಮೆಂಟ್ಸ್ ಬಟ್ ಆಲ್ಸೋ ಪ್ರೀ ರೇಷಿಯಲ್ ಮಿಕ್ಸ್ಚರ್. ಅಂತಿಮವಾಗಿ ಬಿ ಎಸ್ ಗುಹಾ ಮತ್ತಿತರ ಸಂಶೋಧಕರು ಒಂದು ಅಭಿಪ್ರಾಯಕ್ಕೆ ಬಂದಿರತಕ್ಕಂಥ ನೋಡ್ತಾ ಹೋಗ್ತೀವಿ. ಕಪಾಲಶಾಸ್ತ್ರ ಅಧ್ಯಯನ ಕ್ರಾನಿಯೋಲಾಜಿಕಲ್ ಸ್ಟಡೀಸ್ ಅಂತ ಹೇಳ್ತೀನಿ. ಕಪಾಲಶಾಸ್ತ್ರ ಅಂದರೆ ಈ ಸ್ಕಲ್ಸನ್ನು ಮತ್ತು ದೇಹ ರಚನೆ ಬಗ್ಗೆ ಅಧ್ಯಯನ ಮಾಡಿ ಅದರ ಆಧಾರದ ಮೇಲೆ ಅವರು ಏನು ಹೇಳ್ತಾರೆ ಅಂದರೆ ಇದು ಕೇವಲ ವಿಭಿನ್ನ ಜನಾಂಗೀಯ ಅಂಶಗಳನ್ನು ಅಷ್ಟೇ ಒಳಗೊಂಡಿಲ್ಲ ಬಟ್ ಆಲ್ಸೋ ಪ್ರೀ ರೇಷಿಯಲ್ ಮಿಕ್ಸ್ಚರ್ ಮುಕ್ತವಾಗಿ ವಿಭಿನ್ನ ಜನಾಂಗಗಳಲ್ಲಿ ಬೆರೆತು ಈ ನಾಗರಿಕತೆಯ ಬೆಳವಣಿಗೆಗೆ ಕಾರಣರಾಗಿದ್ದರು ಅನ್ನೋ ಒಂದು ಅಭಿಪ್ರಾಯವನ್ನು ಇವರು ವ್ಯಕ್ತಪಡಿಸ್ತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. ಮಾರ್ಟಿಮರ್ ವೀಲರ್ ಹಿ ವಾಸ್ ಆಲ್ಸೋ ಎ ಡೈರೆಕ್ಟರ್ ಜನರಲ್ ಆಫ್ ದಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಆಫ್ಟರ್ ಸರ್ ಜಾನ್ ಮಾರ್ಷಲ್.
he opinions that they belong to Mesopotamians. The Harappan peoples belong to Mesopotamians. That is the opinion of the Mortimer Wheeler with reference with some artifacts or the archaeological remains or the ruins in this region. ಇಲ್ಲಿ ದೊರೆತಿರ್ತಕ್ಕಂಥ ಕೆಲವೊಂದು ಅವಶೇಷಗಳನ್ನು ಆಧಾರವಾಗಿಟ್ಟುಕೊಂಡು ಹಿ ಕಾರ್ಲೇಟೆಡ್ ವಿತ್ ಮೆಸೊಪೊಟೇಮಿಯನ್ ಸಿವಿಲೈಜೇಷನ್ ಆನ್ ದಟ್ ಬೇಸಿಸ್ ಈ ಒಪಿನಿಯನ್ಸ್ ದಟ್ ದೇ ಬಿಲಾಂಗ್ ಟು ಮೆಸೊಪೊಟೇಮಿಯನ್ಸ್. ಮಾರ್ಟಿಮರ್ ವೀಲರ್ ಅವರು ಬಳಕೆ ಮಾಡಿರ್ತಕ್ಕಂಥ ಮುದ್ರೆಗಳಿರ್ಬೋದು, ಮಡಿಕೆಗಳಿರ್ಬೋದು ಅಥವಾ ಇನ್ನಿತರ ತಾಮ್ರದ ಉತ್ಪನ್ನಗಳಿರ್ಬೋದು, ಕಂಚಿನ ನಾಗರಿಕತೆ ಅಂತ ಏನು ಕರಿತೀವಿ ಕಂಚಿನ ಉತ್ಪನ್ನಗಳು, ಇವುಗಳನ್ನು ಆಧಾರವಾಗಿಟ್ಟುಕೊಂಡು ಮೆಸೊಪೊಟೇಮಿಯಾ ಜನಾಂಗಕ್ಕೂ ಹರಪ್ಪ ಜನಾಂಗಕ್ಕೂ ಸಾಮ್ಯತೆಗಳನ್ನು ಗುರುತಿಸಿ ಹರಪ್ಪ ಜನರು ಮೆಸೊಪೊಟೇಮಿಯಾ ಮೂಲದವರೆಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಕ್ಕಂಥ ನಾವು ಮಾಡ್ತಾ ಹೋಗ್ತೀವಿ. ಬಟ್ ದ ಅದರ್ಸ್ ಆರ್ ದ ಅದರ್ ಹಿಸ್ಟೋರಿಯನ್ಸ್ ಆ್ಯಂಡ್ ಆರ್ಕಿಯಾಲಜಿಸ್ಟ್ ಹೂ ರಿಜೆಕ್ಟೆಡ್ ದಿಸ್ ಒಪೀನಿಯನ್. ಅಮಲಾನಂದ್ ಘೋಷ್, ಎಲ್ ಭಾಷ್ಯಂ, ಅಲ್ಕಿನ್ಸ್ ಒಪಿನಿಯನ್ಸ್ ದಟ್ Indus people belong to native origin. They rejected this opinion of the Mortimer Wheeler. Mortimer Wheeler avara abhiprayavanna tiraskarisirthakkanta Amalanand Ghosh, A.L. Bhashyam, Alkins, Tripathi muntadavaru enu tarundre ivaru videshagalinda bandantavaru alla, ivaru mulataha sthaliya janaanga anno ondu abhiprayavanna vyaktapadisthu. Even S.R. Rao and Sir John Marshall's also opinions about the same, that these people's culture is entirely different from Vedic culture and age old. ಅದರಲ್ಲಿ ವಿಶೇಷವಾಗಿ ಸರ್ ಜಾನ್ ಮಾರ್ಷಲ್ ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಸರ್ ಎಸ್.ಆರ್. ರಾವ್ ಕೂಡ ಇದೇ ಅಭಿಪ್ರಾಯವನ್ನು ಹೇಳ್ತಾರೆ. ಅಂದರೆ ಸಿಂಧೂ ಜನರ ಸಂಸ್ಕೃತಿ ವೈದಿಕ ಸಂಸ್ಕೃತಿಗಿಂತಲೂ ತೀರಾ ವಿಭಿನ್ನವಾಗಿದೆ, ಸಂಪೂರ್ಣವಾಗಿ ವಿಭಿನ್ನವಾಗಿದೆ. ಯಾಕಂದರೆ ಸಿಂಧೂ ಜನರ ಸಂಸ್ಕೃತಿ ನಗರ ಸಂಸ್ಕೃತಿ, ವೈದಿಕ ಜನರ ಸಂಸ್ಕೃತಿ ಗ್ರಾಮೀಣ ಸಂಸ್ಕೃತಿ. ಸಿಂಧೂ ಜನರು ಕೃಷಿ ಮತ್ತು ವ್ಯಾಪಾರ ವಾಣಿಜ್ಯ ಚಟುವಟಿಕೆಗಳಲ್ಲಿ ತೊಡ್ಕೊಂಡ್ರೆ ಆರ್ಯರು ವಲಸೆ ಜೀವನದ ಮೂಲಕ ಪಶುಪಾಲನೆ ತಮ್ಮ ಮೂಲ ವೃತ್ತಿಯನ್ನಾಗಿ ಹೊಂದಿರತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಇನ್ನು ಅವರ ದೇಹ ರಚನೆಯಲ್ಲಿ ಕೂಡ ಸಾಕಷ್ಟು ವ್ಯತ್ಯಾಸಗಳನ್ನು ಗುರುತಿಸುವುದರ ಮೂಲಕ ಹರಪ್ಪ ಸಂಸ್ಕೃತಿ ಮತ್ತು ಆರ್ಯ ಸಂಸ್ಕೃತಿ ಎರಡೂ ಕೂಡ ವಿಭಿನ್ನವಾಗಿರ್ತಕ್ಕಂಥ, ಅಂದರೆ ಮೆಸೊಪೊಟೇಮಿಯಾದಿಂದ ಅಥವಾ ಮಧ್ಯ ಏಷ್ಯಾದಿಂದ ಬಂದಂಥವ್ರು ಅಲ್ಲ, ಆರ್ಯರಲ್ಲ, ಆರ್ಯರಿಗಿನ್ನ ಹಿಂದೆ ಇಲ್ಲಿ ನೆಲೆಸಿದ್ರು ಅನ್ನೋ ವಿಚಾರವನ್ನು ಎಸ್.ಆರ್. ರಾವ್ ಮತ್ತು ಸರ್ ಜಾನ್ ಮಾರ್ಷಲ್ ಅಭಿಪ್ರಾಯ ಪಡ್ತಕ್ಕಂಥದ್ದು. ಇವರ ಸಂಸ್ಕೃತಿ ವೈದಿಕ ಸಂಸ್ಕೃತಿಗಿಂತಲೂ ಪ್ರಾಚೀನವಾಗಿರ್ತಕ್ಕಂಥದ್ದು, ಅದಕ್ಕಿಂತ ಹಳೆಯದು ಅನ್ನೋ ಒಂದು ಅರ್ಥದಲ್ಲಿದ್ದು ಅಥವಾ ಪ್ರಾಚೀನವಾಗಿರ್ತಕ್ಕಂಥ ಎಂಬ ಅರ್ಥವನ್ನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಫೈನಲಿ ದ ಒಪಿನಿಯನ್ಸ್ ಅಬೌಟ್ ದ ಇಂಡಸ್ ಪೀಪಲ್ಸ್ ವರ್ ದ್ರಾವಿಡಿಯನ್ಸ್. ಹಾಗಾದರೆ ಇಂಡಸ್ ಪೀಪಲ್ ಯಾರು ಅಂತ ಹೇಳ್ತಾರೆ ಇವರು ಅಂದರೆ ದ್ರಾವಿಡ ಮೂಲದವರು ಅಂತ ಹೇಳ್ತಕ್ಕಂಥದ್ದು. ದ ನೇಟಿವ್ ಆರಿಜಿನ್ ದಟ್ ಡಿನೋಟ್ಸ್ ದಟ್ ದ್ರಾವಿಡಿಯನ್ಸ್, ದ್ರಾವಿಡಿಯನ್ಸ್ ಮೀನ್ಸ್ ದ ಸೌತ್ ಇಂಡಿಯನ್ ಆರಿಜಿನ್, ದೇ ರಿಲೇಟೆಡ್ ವಿತ್ ಸೌತ್ ಇಂಡಿಯನ್ಸ್. ದ ರೇಷಿಯಲ್ ಕಾರ್ಲೇಷನ್ ವಿತ್ ಮೆಡಿಟರೇನಿಯನ್ ಆ್ಯಂಡ್ ಪ್ರೋಟೋ ಆಸ್ಟ್ರಲಾಯ್ಡ್. ಈ ದ್ರಾವಿಡ ಜನಾಂಗದ ಮೂಲ ವಿಶೇಷವಾಗಿ ಈ ಪ್ರೋಟೋ ಆಸ್ಟ್ರಲಾಯ್ಡ್ ಮತ್ತು ಮೆಡಿಟರೇನಿಯನ್ ರವರೊಂದಿಗೆ ಅಥವಾ ಜನಾಂಗದೊಂದಿಗೆ ಸಾಮ್ಯತೆಗಳನ್ನು ಹೊಂದಿರತಕ್ಕಂಥ ನೋಡುತ್ತಾ ಹೋಗ್ತೀವಿ. ಅವರ ಚಪ್ಪಟೆಯ ಮುಖ ಇರ್ಬೋದು, ಕಪ್ಪು ತ್ವಚೆ ಇರ್ಬೋದು ಅಥವಾ ಮಧ್ಯಮ ಗಾತ್ರದ ಎತ್ತರ, ಇವೆಲ್ಲವೂ ಕೂಡ ಈ ಪ್ರೋಟೋ ಆಸ್ಟ್ರಲಾಯ್ಡ್ ಮತ್ತು ಮೆಡಿಟರೇನಿಯನ್ ಮೂಲವನ್ನು ಪ್ರತಿಬಿಂಬಿಸ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಯಾವ ಆಧಾರದ ಮೇಲೆ ಇವರು ದ್ರಾವಿಡಿಯನ್ನರ್ ಅಂತ ಹೇಳ್ತಾರಂತ ನೋಡ್ತಾ, ವಿಶೇಷವಾಗಿ ಸಿಂಧೂ ನಾಗರಿಕತೆಯಲ್ಲಿ ನಮಗೆ ದೊರೆತಿರ್ತಕ್ಕಂಥ ಅಥವಾ ಸಿಂಧೂ ನಿವೇಶನಗಳಲ್ಲಿ ದೊರೆತಿರ್ತಕ್ಕಂಥ ಈ ಲಿಂಗ ಪೂಜೆ, ಅವರು ಆರಾಧಿಸ್ತಕ್ಕಂಥ ಲಿಂಗಗಳ ಪೂಜೆ ಮಾಡ್ತಕ್ಕಂಥದ್ದು, ಆಮೇಲೆ ಪಶುಪತಿಯ ಆರಾಧನೆ, ಮಾತೃದೇವತೆಯ ಆರಾಧನೆ, ಇದು ಈ ದ್ರಾವಿಡ ಸಂಸ್ಕೃತಿಯೊಂದಿಗೆ ಸಾಮ್ಯತೆಯನ್ನು ಹೊಂದಿದೆ. ದ ರಿಚುಯಲ್ಸ್ ಆಲ್ಸೋ ಎಂಟೈರ್ಲಿ ಡಿಫ್ರೆಂಟ್ ಫ್ರಮ್ ದ ವೈದಿಕ್ ಪೀಪಲ್. ವೈದಿಕ ಸಂಸ್ಕೃತಿಗಳು ವಿಭಿನ್ನವಾಗಿರ್ತಕ್ಕಂಥ ಧಾರ್ಮಿಕ ವಿಧಿವಿಧಾನಗಳನ್ನು ಇವರು ಅನುಸರಿಸ್ತಾರೆ. ದ ವೈದಿಕ್ ಪೀಪಲ್ಸ್ ಹೂ ಪ್ರಾಕ್ಟೀಸ್ಡ್ ಎ ಯಜ್ಞಾಸ್
or sacrifices. But the Indus peoples who worshipped a Lingu, Pashupati, and mother goddess. That's also totally different, both the Indus and the Vedic peoples. That's why they were not belonging to foreigners or any Mediterranean or Sumerian or Aryan cult. Originally, they became a native peoples. They settled here. Even after the Aryans who came to India, the Indus people who scattered from Indus region. That is the opinion of Sir John Marshall and other archaeologists about the origin of the Indus civilization. Next, we shall discuss about the date. Agadra Sindhu Samskrutiya Kala Yavadu. We have already told one of the contemporary civilization of the or the classical civilization of the world, ancient civilization. Prachina Jagatika Nagarikate Athava Vishwada Prachina Nagarikategalalli Ondu Anta Enu Parigaanisthivo. Idu Egypt, Mesopotamia, China Nagarikategalondige Samyateyannu Hondirthakkanthu Mattu Samakalina Nagarikate Anta Heli Parigaanisthivi Navu. Visheshavagi ಈ ಸಿಂಧೂ ನಾಗರಿಕತೆಯ ಮುದ್ರೆಗಳು ನಮಗೆ ಸುಮೇರಿಯಾ ಮತ್ತು ಮೆಸೊಪೊಟೋಮಿಯಾದಲ್ಲಿ ಲಭ್ಯವಾಗಿರ್ತಕ್ಕಂಥ ದಟ್ ಪ್ರೂವ್ಸ್ ಬೋತ್ ಆಫ್ ದೀಸ್ ಸಿವಿಲೈಜೇಷನ್ಸ್ ಆರ್ ಕಾಂಟೆಂಪರರಿ ಎಟ್ ದ ಸೇಮ್ ಟೈಮ್ ದ ಸೀಲ್ಸ್ ಆಫ್ ಸುಮೇರಿಯಾ ಆ್ಯಂಡ್ ಮೆಸೊಪೊಟೋಮಿಯಾ ಆರ್ ಫೌಂಡ್ ಇನ್ ಇಂಡಸ್ ವ್ಯಾಲಿ ಆ್ಯಂಡ್ ವೈಸ್ ವರ್ಸ ಇಲ್ಲಿಯ ಮುದ್ರೆಗಳು ಸುಮೇರಿಯಾ ಮತ್ತು ಮೆಸೊಪೊಟೋಮಿಯಾದಲ್ಲಿ ದೊರೆತವೆ ಮೆಸೊಪೊಟೋಮಿಯಾದ ಮುದ್ರೆಗಳು ಸುಮೇರಿಯಾದ ಮುದ್ರೆಗಳು ಸಿಂಧೂ ಕಣಿವೆಯಲ್ಲಿ ಲಭ್ಯವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ ದಟ್ ಡಿನೋಟ್ಸ್ ಇಂಡಸ್ ಸಿವಿಲೈಜೇಷನ್ ಈಸ್ ಕಾಂಟೆಂಪರರಿ ಒನ್ ಆಫ್ ದ ಕಾಂಟೆಂಪರರಿ ಸಿವಿಲೈಜೇಷನ್ ಆಫ್ ದಿ ಮೆಸೊಪೊಟೋಮಿಯಾ ಆ್ಯಂಡ್ ಸುಮೇರಿಯಾ ಇಡಿ ಪುಷಾಲ್ಕರ್ ಕಂಪೇರಿಂಗ್ ಪೇಂಟೆಡ್ ವೇರ್ ಪ್ಲೇಸಸ್ ದ ಪೀರಿಯಡ್ ಆಫ್ 2500 BC ಬಣ್ಣದ ಮಡಿಕೆಗಳು ಪೇಂಟೆಡ್ ಗ್ರೇವಿಯರ್ ಪಾಟ್ರೀಸ್ ಅಂತ ಹೇಳ್ತಾರೆ ಬೂದು ಬಣ್ಣದ ಮಡಿಕೆಗಳು ನಮಗೆ ಇಲ್ಲಿ ತುಣುಕುಗಳು ಸಾಕಷ್ಟು ಲಭ್ಯವಾಗಿವೆ ಇದನ್ನು ಹೋಲಿಕೆ ಮಾಡಿ ಸಿಂಧೂ ಸಂಸ್ಕೃತಿಯ ಕಾಲಘಟ್ಟ 2500 ಅಂತ ಹೇಳ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಕ್ರಿಸ್ತಪೂರ್ವ 2500 ಇದು ಅಸ್ತಿತ್ವದಲ್ಲಿತ್ತು ಎನ್ನುವ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ನಾವು ನೋಡ್ತೀವಿ ದ ಅದರ್ಸ್ ಟ್ರೇಸ್ ಔಟ್ ಡೇಟ್ ಆಫ್ 3000 BC ಆನ್ ದಿ ಬೇಸಿಸ್ ಆಫ್ ಸೆರಾಮಿಕ್ ಎವಿಡೆನ್ಸ್ ಅಲ್ಲಿ ದೊರೆತಿರ್ತಕ್ಕಂಥ ಕೆಲವು ಜೇಡಿಮಣ್ಣಿನ ಕೆಲವೊಂದು ವಸ್ತುಗಳನ್ನು ಆಧಾರವಾಗಿಟ್ಟುಕೊಂಡು ಸೆರಾಮಿಕ್ಸ್ ಆಧಾರವಾಗಿಟ್ಟುಕೊಂಡು ಈ ನಾಗರಿಕತೆಯ ಕಾಲಘಟ್ಟವನ್ನು ಸುಮಾರು 3000 BC ಕೊಂಡೊಯ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಅಪಾರ್ಟ್ ಫ್ರಮ್ ದಿಸ್ ದ ಸೈಂಟಿಫಿಕ್ ಮೆಥಡ್ ಆಫ್ ಡೇಟಿಂಗ್ ಆ್ಯಸ್ ರೇಡಿಯೋ ಕಾರ್ಬನ್ ಡೇಟಿಂಗ್ ಇವೆಲ್ಲ ಕೆಲವೊಂದು ಕಂಪ್ಯಾರಿಟಿವ್ ಸ್ಟಡೀಸ್ ಅಂತ ಹೇಳ್ತೀನಿ ಹೋಲಿಕೆ ಮಾಡ್ತಕ್ಕಂಥದ್ದು ಆದರೆ ಅತ್ಯಂತ ವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ನಿಖರವಾಗಿರ್ತಕ್ಕಂಥ ಕಾಲ ನಿಗದಿ ಕಾಲಗಣನಾ ಶಾಸ್ತ್ರ ಅಂತ ಏನು ಹೇಳ್ತೀವಲ್ಲ ದ ರೇಡಿಯೋ ಕಾರ್ಬನ್ ಡೇಟಿಂಗ್ ಅಂತೇಳಿ ನಾವು ಹೇಳ್ತಿದ್ದೆವು ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಬೆಂಗಳೂರು ಒನ್ ಆಫ್ ದ ಮೋಸ್ಟ್ ಅಡ್ವಾನ್ಸ್ಡ್ ಇನ್ಸ್ಟಿಟ್ಯೂಟ್ ಟು ಐಡೆಂಟಿಫೈ ದ ರೇಡಿಯೋ ಕಾರ್ಬನ್ ಡೇಟಿಂಗ್ ಆಫ್ ಇಂಡಸ್ ಸೈಟ್ಸ್ ಆರ್ ಇಂಡಸ್ ಸಿವಿಲೈಜೇಷನ್ C-14 or carbon-14, fixed 2500 to 1500 BC. ಅತ್ಯಂತ ವೈಜ್ಞಾನಿಕವಾಗಿರ್ತಕ್ಕಂಥ ಈ ಇಂಗಾಲ ವಿಕಿರಣ ಕಾಲಗಣನ ಆಧಾರದ ಮೇಲೆ ಸಿಂಧೂ ನಾಗರಿಕತೆಯ ಕಾಲವನ್ನು ಕ್ರಿಸ್ತಪೂರ್ವ 2500 1500 ಅವಧಿಗೆ ನಿಗದಿಪಡಿಸ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಸರ್ ಜಾನ್ ಮಾರ್ಷಲ್ ಅಸೈನ್ಸ್ ಫ್ರಮ್ 3250 to 2750 BC. ಅದೇ ರೀತಿ ಈ carbon-14 ಅಥವಾ ಇಂಗಾಲ-14 ವಿಧಾನವನ್ನು ಅನುಸರಿಸಿ ಸರ್ ಜಾನ್ ಮಾರ್ಷಲ್ರವರು ಸಿಂಧೂ ನಾಗರಿಕತೆಯ ಕಾಲವನ್ನು ಅಥವಾ ಮಹೇಂದ್ರದಾರದ ಕಾಲವನ್ನು 3750 to 2750 ಅಂತೇಳಿ ನಿಗದಿ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ ಒಂದೊಂದು ಸ್ಥಳದಲ್ಲಿ ಲಭ್ಯವಾಗಿರ್ತಕ್ಕಂಥ ಅವಶೇಷಗಳನ್ನು ಅದರಲ್ಲೂ ವಿಶೇಷವಾಗಿ ಈ ಪಳೆಯುಳಿಕೆಗಳನ್ನು
ರೇಡಿಯೋಕಾರ್ಬನ್ ಪ್ರಯೋಗಕ್ಕೆ ಒಳಪಡಿಸಿದಾಗ ವಿಭಿನ್ನವಾದ ಕಾಲಗಳು ಅಥವಾ ಕಾಲಾವಧಿ ನಮಗೆ ತಿಳಿದು ಬರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಈ ಹಿನ್ನೆಲೆಯಲ್ಲಿ ಸಿಂಧೂ ಸಂಸ್ಕೃತಿಯ ಕಾಲಘಟ್ಟವನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ, ಕೆಲವರು 2700 ಅಂತ ಹೇಳಿದ್ರೆ, ಕೆಲವರು 3500 1500 ಮಧ್ಯಾವಧಿ, ಕ್ರಿಸ್ತಪೂರ್ವ 3500 1500 ಮಧ್ಯಾವಧಿ ಅಂತ ಹೇಳ್ತಕ್ಕಂಥದ್ದನ್ನು ಮಾರ್ಟಿಮರ್ ವೀಲರ್ ಇರ್ಬೋದು. ಮಾರ್ಟಿಮರ್ ವೀಲರ್ ಈ ಫಿಕ್ಸ್ 2500 BC ಟು 1500 BC, ಒಂದು 1000 ವರ್ಷಗಳ ಅವಧಿಯಲ್ಲಿ ಈ ನಾಗರಿಕತೆ ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು. ಮಾರ್ಷಲ್ ಸುಮಾರು 500 ವರ್ಷಗಳ ಕಾಲವನ್ನು ನಿಗದಿಪಡಿಸ್ತಕ್ಕಂಥ, ಕುಶಾಲ್ಕರ್ ಸುಮಾರು 2500 ಕ್ರಿಸ್ತಪೂರ್ವ 2500 ಮಧ್ಯಾವಧಿಯಲ್ಲಿ ಇದು ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು ಅನ್ನೋದನ್ನು ನಾವು ನೋಡ್ತಾ ಹೋಗ್ತೀವಿ. ವಿಶೇಷವಾಗಿಯೂ ಒಂದು ವೈಜ್ಞಾನಿಕವಾಗಿರ್ತಕ್ಕಂಥ ಕಾಲಗಣನ ವಿಧಾನ ಅಂತೇಳಿ ಕಾರ್ಬನ್ ಪೌಡರ್, ಬಿಕಾಸ್ ಪ್ರತಿಯೊಂದು ಜೀವಿಗಳು ಕೂಡ ಇಂಗಾಲವನ್ನು ಹೊಂದಿರ್ತವೆ. ಅದರಲ್ಲಿ ಎರಡು ಐಸೋಟೋಪ್ಸ್ ಇರ್ತದೆ, ಒಂದು ಕಾರ್ಬನ್ 12 ಆ್ಯಂಡ್ ಕಾರ್ಬನ್ 14 ಅಂತ ಹೇಳ್ತೀನಿ. ಒಂದು ಜೀವಿ ಮರಣ ಹೊಂದಿದ ನಂತರದಲ್ಲಿ ಕಾರ್ಬನ್ 12 ಸ್ಟ್ಯಾಗ್ನೆಂಟ್ ಆಗಿ ಸ್ಥಿರವಾಗಿರ್ತದೆ, ಬಟ್ ಕಾರ್ಬನ್ 14 ನಾಶವಾಗಲಿಕ್ಕೆ ಪ್ರಾರಂಭವಾಗ್ತದೆ. ಈ ಕಾರ್ಬನ್ 12 ಮತ್ತು ಕಾರ್ಬನ್ 14 ನಡುವೆ ಇರತಕ್ಕಂಥ ವ್ಯತ್ಯಾಸವನ್ನು ಅಧ್ಯಯನ ಮಾಡಿ ಆ ಜೀವಿ ಅಥವಾ ಆ ಪಳಿವಳಿಕೆಯ ಕಾಲಾವಧಿಯನ್ನು ನಿಗದಿಪಡಿಸ್ತಕ್ಕಂಥದ್ದನ್ನು ಅಕಾರ್ಡಿಂಗ್ ಟು ಕಾರ್ಬನ್ 14 ಎವ್ರಿ ಅನಿಮಲ್ಸ್ ಆರ್ ಪ್ಲಾಂಟ್ಸ್ ಎ ಕಾರ್ಬನ್ 12 ಆ್ಯಂಡ್ ಕಾರ್ಬನ್ 14 ಐಸೋಟೋಪ್ಸ್. ಬಟ್ ಆಫ್ಟರ್ ದಿ ಡೆತ್ ಆಫ್ ದಟ್ ಪ್ಲಾಂಟ್ ಆರ್ ಎನಿ ಅನಿಮಲ್ಸ್ ಆರ್ ಸ್ಟಪ್ಸ್ ಆರ್ ಫ್ಲೋರಾ ಆರ್ ಫೋನಾ, ದ ಕಾರ್ಬನ್ 14 ಬಿಗ್ಯಾನ್ ಟು ಡಿಕೆ ಆನ್ ದಿ ಬೇಸಿಸ್ ಆಫ್ ದಿ ಡಿಫ್ರೆನ್ಸ್ ಆಫ್ ಕಾರ್ಬನ್ 12 ಆ್ಯಂಡ್ ಕಾರ್ಬನ್ 14. The archaeologist who decides or the scientist who decides the dating of the particular remains or particular object. That is the significance of the radiocarbon dating. With the help of radiocarbon dating, the most of the archaeologist who assigns or who identified the dating of the Indus civilization around 3000 BC to 1500 BC, ಈ ಕಾಲಘಟ್ಟದಲ್ಲಿ ಅದನ್ನು ಗುರುತಿಸ್ತಕ್ಕಂಥದ್ದನ್ನು ನಾವಲ್ಲಿ ನೋಡ್ತೀವಿ. ನೆಕ್ಸ್ಟ್ ವಿ ಶಾಲ್ ಡಿಸ್ಕಸ್ ಅಬೌಟ್ ಎಕ್ಸ್ಟೆಂಟ್ ಆಫ್ ಇಂಡಸ್ ಸಿವಿಲೈಸೇಷನ್. ನೆಕ್ಸ್ಟ್ ನಾವು ನೋಡೋದು ಏನಂದರೆ, ಹಾಗೆ ಸಿಂಧೂ ಸಂಸ್ಕೃತಿಯ ವಿಸ್ತಾರ ಎಷ್ಟಿತ್ತು ಅನ್ನೋದ್ರ ಬಗ್ಗೆ ನಾವು ನೋಡ್ತೀವಿ. 1920 ನಂತರದಲ್ಲಿ ಅನೇಕ ಪುರಾತತ್ವ ಶಾಸ್ತ್ರಜ್ಞರು ಸಿಂಧೂ ಕೊಳ್ಳದಲ್ಲಿ ಮತ್ತು ಸಿಂಧೂ ಕೊಳ್ಳದ ಆಚೆ ಕೂಡ ಭೂತ್ಖನನಗಳನ್ನು ನಡೆಸುವುದರ ಮೂಲಕ, ಸ್ವತಂತ್ರೋತ್ತರ ಕಾಲದಲ್ಲಿ ಕೂಡ ಪಾಕಿಸ್ತಾನ ಮತ್ತು ಭಾರತ ಸರ್ಕಾರಗಳು ಪ್ರತ್ಯೇಕವಾಗಿ ಉತ್ಖನನಗಳನ್ನು ನಡೆಸುವುದರ ಮೂಲಕ ವಿಸ್ತೃತವಾಗಿ ಈ ನಾಗರಿಕತೆಯ ಬಗ್ಗೆ ಅಧ್ಯಯನ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇದರ ಪರಿಣಾಮವಾಗಿ ಸುಮಾರು 1000ಕ್ಕಿಂತಲೂ ಹೆಚ್ಚು ನಿವೇಶನಗಳು ಈ ಸಿಂಧೂ ಕಣಿವೆಯಲ್ಲಿ ನಮಗೆ ಲಭ್ಯವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಡ್ಯೂ ಟು ದಿ ಎಕ್ಸ್ಟೆನ್ಸಿವ್ ಎಕ್ಸ್ಕಾವೇಷನ್, ದ ಎಕ್ಸ್ಕಾವೇಟೆಡ್ ಮೋರ್ ದೆನ್ 1000 ಸೈಟ್ಸ್ ಇನ್ ಇಂಡಸ್ ವ್ಯಾಲಿ. ದೇರ್ ಆರ್ ಮೆನಿ ಗ್ರೇಟ್ ಆರ್ಕಿಯಾಲಜಿಸ್ಟ್ ಹೂ ಕಂಡಕ್ಟೆಡ್ ದ ಎಕ್ಸ್ಕಾವೇಷನ್ ಫ್ರಮ್ 1920 ಆನ್ವರ್ಡ್ಸ್, ಇವನ್ ಆಫ್ಟರ್ ದಿ ಪಾರ್ಟಿಷನ್ ಆಫ್ ಇಂಡಿಯಾ, ಬೋತ್ ದ ಪಾಕಿಸ್ತಾನ್ ಗವರ್ಮೆಂಟ್ ಆ್ಯಂಡ್ ಇಂಡಿಯನ್ ಗವರ್ಮೆಂಟ್ ಹೂ ಎನ್ಕರೇಜ್ ದ ಎಕ್ಸ್ಕಾವೇಷನ್ಸ್ ಆಫ್ ದಿ ಇಂಡಸ್ ಸಿವಿಲೈಸೇಷನ್ ಇನ್ ಡಿಫ್ರೆಂಟ್ ಪ್ಲೇಸಸ್ ಈವನ್ ಬಿಯಾಂಡ್ ದ ಇಂಡಸ್ ವ್ಯಾಲಿ. Due to these efforts, more than 1000 sites are found in this region. So, more than 1000 ಹೆಚ್ಚು ನಿವೇಶನಗಳಲ್ಲಿ ಬರ್ತಿರ್ತಕ್ಕಂಥದ್ದನ್ನು ನಾವು ನೋಡ್ತಂದ್ರೆ, ದಟ್ ಶೋಸ್ ದ ಏರಿಯಾ ಆಫ್ ದ ಇಂಡಸ್ ಸಿವಿಲೈಸೇಷನ್ ವಾಸ್ ವೆರಿ ವಾಸ್ಟ್, ತುಂಬ ವಿಸ್ತಾರವಾಗಿದೆ ಅನ್ನೋದನ್ನು ದೃಢಪಡಿಸ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇಟ್ ಎಕ್ಸ್ಟೆಂಡ್ ಫ್ರಮ್ ಸುಪ್ತ ಜಂಡೂರ್ ಇನ್ ದ ವೆಸ್ಟ್ ಟು ಅಲಂಗೀರ್ಪುರ್ ಇನ್ ದ ಈಸ್ಟ್. ಬಲೂಚಿಸ್ತಾನದ ಸುತ್ತ ಜಂಡೂರಿನಿಂದ ಹಿಡಿದುಕೊಂಡು ಪಶ್ಚಿಮದಲ್ಲಿ ಬಲೂಚಿಸ್ತಾನದ ಸುತ್ತ ಜಂಡೂರ್ ಪ್ರೀ ಹರಪ್ಪನ್ ಸೈಟ್ಸ್ ಅಂತ ಹೇಳ್ತೀವಲ್ಲ, ಅಲ್ಲಿಂದ ಹಿಡಿದುಕೊಂಡು ಪೂರ್ವದಲ್ಲಿ ಉತ್ತರ ಪ್ರದೇಶದ ಅಲಂಗೀರ್ಪುರವರೆಗೆ ಈ ನಾಗರಿಕತೆ ವ್ಯಾಪಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಫ್ರಮ್ ಈಸ್ಟ್ ಟು ವೆಸ್ಟ್, ಸುತ್ತ ಜಂಡೂರ್ ಟು ಅಲಂಗೀರ್ಪುರ, ಫ್ರಮ್ ವೆಸ್ಟ್ ಟು ಈಸ್ಟ್,
and from Ropar in the north, Punjab, to Daimabad in the south, Gujarat. ಗುಜರಾತ್ನ ದೈಬಾಂಬಾದ್ ವರೆಗೆ ಇದು ವಿಸ್ತರಿಸಿರ್ತಕ್ಕಂಥ ದಕ್ಷಿಣದಲ್ಲಿ ವಿಸ್ತರಿಸಿರ್ತಕ್ಕಂಥ ನಾವು ನೋಡ್ತಾ ಹೋಗ್ತೀವಿ. ಅಂದರೆ ಉತ್ತರದಲ್ಲಿ ರೂಪಾ ಕಾಶ್ಮೀರದ ಬಳಿ ಮತ್ತು ಪಂಜಾಬ್ ಮತ್ತು ಕಾಶ್ಮೀರದ ಬಳಿ ಇರ್ತಕ್ಕಂಥದ್ದು ಅತ್ಯಂತ ಉತ್ತರದಲ್ಲಿರ್ತಕ್ಕಂಥ ಉತ್ತರದ ನಿವೇಶನವಾಗಿದೆ. ದಕ್ಷಿಣದಲ್ಲಿ ಗುಜರಾತ್ನ ದೈಮಾಬಾದ್ವರೆಗೆ ವಿಸ್ತರಿಸಿರ್ತಕ್ಕಂಥದ್ದು ನೋಡ್ತಾ ಹೋಗ್ತೀವಿ. ಇಟ್ ಮೆಜರ್ಸ್ 1600 kilometers ಫ್ರಮ್ ಈಸ್ಟ್ ಟು ದ ವೆಸ್ಟ್. ಪೂರ್ವ ಪಶ್ಚಿಮಾಭಿಮುಖವಾಗಿ ಫ್ರಮ್ ಅಲಂಗೀರ್ಪುರ್ ಟು ಸುಪ್ತ ಜಂಡು measures 1600 kilometers and from 1100 kilometers from north to south. ಪೂರ್ವ ಪಶ್ಚಿಮಾಭಿಮುಖವಾಗಿ 1600 kilometers ವಿಸ್ತಾರವಾಗಿದ್ದರೆ ದಕ್ಷಿಣೋತ್ತರವಾಗಿ ಫ್ರಮ್ ರೂಪಾರ್ ಟು ಅಲಂಗೀರ್ಪುರ್ ಇಟ್ ಮೆಜರ್ಸ್ 1100 kilometers 1100 kilometers ವಿಸ್ತಾರವಾಗಿರ್ತಕ್ಕಂಥದ್ದು ನಾವು. ದ ಟೋಟಲ್ ಏರಿಯಾ ಆಫ್ ದಿ ಇಂಡಸ್ ಸಿವಿಲೈಜೇಷನ್ ಮೆಜರ್ಸ್ ಅಬೌಟ್ 1299,600 square kilometers. ಈ ಸಿಂಧೂ ನಾಗರಿಕತೆಯ ವ್ಯಾಪ್ತಿ ವಿಸ್ತಾರ ಎಷ್ಟಿದೆ ಅಂತ ನಾನು ಟೋಟಲ್ ಏರಿಯಾ ಎಷ್ಟಿದೆ ಅಂತ ವಿಸ್ತೀರ್ಣ 1,99,600 chadra kilometers ವಿಸ್ತಾರವಾಗಿರ್ತಕ್ಕಂಥ ನಾವು ಅತ್ಯಂತ ವಿಶಾಲವಾಗಿ ವಿಸ್ತರಿಸ್ಕೊಂಡಿದ್ದಾರೆ. ಕಂಪೇರ್ ಟು ಈಜಿಪ್ಟ್ ಮೆಸೊಪೊಟೇಮಿಯಾ ಆ್ಯಂಡ್ ಚೀನಾ ದ ಇಂಡಸ್ ಸಿವಿಲೈಜೇಷನ್ ಹ್ಯಾಸ್ ಎ ವಾಸ್ಟ್ ಏರಿಯಾ ಆರ್ ಎಕ್ಸ್ಟೆನ್ಸಿವ್ ಏರಿಯಾ. ದೇರ್ ಆರ್ ಮೆನಿ ಸೈಟ್ಸ್ ಕಲ್ಚರಲ್ ಸೈಟ್ಸ್ ವಿಚ್ ಫೌಂಡ್ ಇನ್ ಎ ಡಿಫ್ರೆಂಟ್ ಪ್ಲೇಸಸ್. ದಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ದಿ ಇಂಡಸ್ ಸಿವಿಲೈಜೇಷನ್. ಓಕೆ, ಥ್ಯಾಂಕ್ ಯು.